commercial use. We'll be right back.
ಕೊಡಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ನವೀಕೃತಗೊಂಡ ಈ ಸಮಯದಲ್ಲಿ ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ಶಂಕರ ಟಿವಿಯವರೊಡನೆ ಸಂವಾದಿಸಲಿಕ್ಕೆ ಬಹಳ ಆನಂದ ಪಡ್ತಾ ಇದ್ದೇನೆ. ಕೊಡಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಬಹಳ ಪ್ರಸಿದ್ಧ ಕ್ಷೇತ್ರ, ಸಾಧಾರಣ 2000 ವರ್ಷದ ಇತಿಹಾಸವಿರುವ ಕ್ಷೇತ್ರ. ಮೊದಲು ಈ ಊರಿಗೆ ಕುಳಿನಾಪುರ ಅಂತ ಹೆಸರಿತ್ತು, ಅದೇ ಕ್ರಮೇಣ ಕೊಡಲಿ ಅಂತ ಆಯಿತು. ನಾನು ಪಿ ಜಯರಾಮ್ ಭಟ್, ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೇನೆ. ನನ್ನ ಯೋಗ ಅಂದರೆ ನಾನು ಕೊಡಲಿಯಲ್ಲೇ ಹುಟ್ಟಿದವನು, ಕೊಡಲಿಯಲ್ಲೇ ಹುಟ್ಟಿ ಬೆಳೆದವನು. ಹಾಗಾಗಿ ಈ ಕ್ಷೇತ್ರದ ಮೇಲೆ ಅಪಾರ ಒಂದು ಪ್ರೀತಿ. ಇಲ್ಲಿಯ ಆಗುಹೋಗುಗಳು, ಎಲ್ಲ ವಿಷಯಗಳು ನನಗೆ ಚಿರಪರಿಚಿತವಾಗಿದೆ. ಕೊಡಲಿಯ ವಿಶೇಷಗಳನ್ನೆಲ್ಲ ಎಲ್ಲರೂ ಹೇಳಿರಬಹುದು, ಆದರೆ ಕೊಡಲಿಯ ವಿಶೇಷ ನಾನು ಹೇಳುವುದೇನೆಂದರೆ 3 ವಿಶೇಷಗಳು. ಒಂದು ತಿಂಗಳ ಜಾತ್ರೆ, ಇನ್ನೊಂದು 5 ದಿನದ ಚೆಂಡಿನ ಉತ್ಸವ, ಹಾಗೂ ಆ 1 ತಿಂಗಳ ಜಾತ್ರೆಯಲ್ಲಿ ವಿಶೇಷ ಬಲಿ ಉತ್ಸವಗಳು. ಈ 3 ವಿಷಯದಲ್ಲಿ ಕೊಡಲಿ ಪ್ರಸಿದ್ಧವಾಗಿದೆ. ಇಲ್ಲಿಯ ಆಚಾರ ವಿಚಾರಗಳು, ಕ್ರಮ ನಿಯಮಗಳು ಕ್ರಮಬದ್ಧವಾಗಿದೆ. ದೇವಸ್ಥಾನ ಸ್ವಲ್ಪ ಜೀರ್ಣಾವಸ್ಥೆಗೆ ಬೇಕಾಗಿತ್ತು, ಹಾಗಾಗಿ ಪೂರ್ಣ ನವೀಕೃತಗೊಂಡು ಇವತ್ತಿಗೆ ಆ ದೇವಿಯ ಸನ್ನಿಧಾನ ಬಹಳ ಸಮೃದ್ಧಿಯಾಗಿ ರಾರಾಜಿಸ್ತಾ ಇದೆ. ಈ ಕೊಳಲಿಯ ದೇವಿ ಮೃಣ್ಮಯಿ ಮೂರ್ತಿ, ಮಣ್ಣಿನ ಮೂರ್ತಿ, ಕೊಳಲಿಯ ಈ ವಿಷಯಗಳನ್ನೆಲ್ಲ ನೀವು ಇದುವರೆಗೆ ನಿಮ್ಮ ವಾಹಿನಿಯಲ್ಲಿ ಹೇಳಿರಬಹುದು. ಆದರೂ ಇವತ್ತಿನ ಈ ಜನಸಂದಣಿ ನೋಡಿದರೆ ಇವತ್ತು ಈ ಬ್ರಹ್ಮಕಲಶ ಉತ್ಸವದ ಕಡೆಯ ದಿನ ಇವತ್ತು 1000 ಮಂದಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಈ 10 ದಿವಸದ ಬ್ರಹ್ಮಕಲಶದ ಉತ್ಸವವನ್ನು ಇಲ್ಲಿಯ ಆಡಳಿತ ಮಂಡಳಿಯವರು ಬಹಳ ಕ್ರಮಪ್ರಕಾರವಾಗಿ ವಿಜೃಂಭಣೆಯಿಂದ ಒಂದು ಸಂಪೂರ್ಣಗೊಳಿಸಿದ್ದಾರೆ. ಈ ಆಡಳಿತ ಮಂಡಳಿಯವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಭಕ್ತಾದಿ ವೃಂದದವರಿಗೆ ದೇವಿಯ ಕೃಪೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.